हेलो वेलकम टू माय चैनल नानी माँ शैलू सुनील नानिवत डेली व्लॉग ना स्टार्ट माता मॉर्निंग कॉफी इंदा नेने वीडियो ना स्टार्ट इवागंतू सिक्कापटे चली इरुत्ते सो कॉफी कुड़ीता अदरे इन्नु कुड़ीतने इरबेकु अंत अनिसुत्ते बट नानु कुड़ियोदिल्ल डैडी गे मत्ते विशुगे कॉफी ना इड्ता इद्दे एक्चुअली जागरी पौडर ना हाक्ता इद्दीनि शुगर ना इवाग कंप्लीट आगि अवॉइड माड्बिट्टिद्दीवि नंतर यूज कॉफी पाउडर बंद लेविस्टा कॉफी पाउडर तुम्बाने टेस्टी आगे डैडी कॉफी कोट्टे नंतर फटाफट अंत ब्रेकफास्ट रेडी सो ब्रेकफास्ट के बंद अवलक्की उप्पिट माता अवलक्की उप्पिट तुम्बाने सिंपल बट सिक्कापट्टे चेन्नागिरुत्ते चळि आगिरोद्रिंद स्वल्प स्ट्रांग आगिद्रे मेणसिनकाय एल्ल हाकि करिबेव एल्ल हाकि ओगरणे हाकिद्रे इन्न चेन्नागिरुत्ते सो हागागि नानु क्विक आगि तोरिस्ता इदीनि ओके इवग नोड़ता इरबहुदु अवलक्की कूड़ा रेडी आगिदे अवलक्की उप्पिट माड़ी नानेन माड़तीनि अंतंद्रे स्वल्प लाइटागि हुळि इरलि अंदुबिट्टु ओंदु चिक्कगिरुवंथ निंबे हण्णिन रसन इल्लिगे सेरिस्तीनि बिकॉज स्ट्रांग आगि स्वल्प मेणसिनकाय एल्ल हाकिर्तीनि नंतर लाइटागि स्वल्प मैल्ड आगि हुळि इरलि अंदुबिट्टु स्वल्प स्वल्प निंबे हण्णिन रसन सेरिस्तीनि ನೀವು ಯಾರು ನಿಂಬೆಹಣ್ಣಿನ ರಸ ಸೇರಿಸಿ ಮಾಡಿರ್ತೀರಾ ಅವರು ಒನ್ ಟೈಮ್ ಈ ತರ ಮಾಡಿ ನೋಡಿ ಸಿಕ್ಕಾಪಟ್ಟೆ ಸಕ್ಕತ್ ಆಗಿರುತ್ತೆ ಇನ್ನು ಸ್ವಲ್ಪ ತಿನ್ನಲ ಅನ್ನೋ ರೀತಿ ಇರುತ್ತೆ ಸೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಮನೆಯಲ್ಲೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅವಾಗ ಅವಾಗ ಮಾಡಿದ್ರೆ ಸೋ ಇವಾಗ ರೆಡಿ ಆಗಿದೆ ವಿಶುಗೆ ಸರ್ವ್ ಮಾಡಬೇಕು ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ವಿಶುಗೆ ಹಾಕಿ ಕೊಟ್ಟಿದ್ದೀನಿ ಅಂಡ್ ಬುಜ್ಜಿಮ ಕೂಡ ಬ್ರೇಕ್ಫಾಸ್ಟ್ ನ ತಿನ್ನಿಸ್ಕೊತಾ ಇದ್ದಾರೆ ಮೊದಲೆಲ್ಲ ಆಗಿದ್ರೆ ಬುಜ್ಜಿಮಗೆ ಅದ ತಿನ್ನಲ್ಲ ಇದು ತಿನ್ನಲ್ಲ ಅಂತಿದ್ವಿ ಇವಾಗ ಇಡ್ಲಿ ದೋಸೆ ಚಪಾತಿ ಉಪ್ಪಿಟ್ಟು ಎಲ್ಲಾನು ಕೂಡ ಬುಜ್ಜಿ ಬೇಬಿ ತಿಂತಾರೆ ಬೇಕು ಅಂದ್ರೆ ಕೇಳಿ ತಿಂತಾರೆ ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಲ್ವಾ ಈ ತರ ಮಕ್ಕಳು ಕೇಳಿ ತಿನ್ನೋದು ನಾವು ಅವಾಗ ತಿನ್ನಿಸಬೇಕಿತ್ತು ತುಂಬಾ ಫೋರ್ಸ್ ಮಾಡಿ ಇವಾಗ ಇವಾಗ ಅವನು ದೊಡ್ಡವನ ಆಗ್ತಿದಾನೆ ಸೊ ಎಲ್ಲ ಗೊತ್ತಾಗ್ತಿದೆ ಅವನಿಗೂ ಕೂಡ ನಂತರ ಇದು ಏನು ಮಾಡ್ತಿದ್ದಾರೆ ಬುಜ್ಜಿ ಬೇಬಿ ಅಂತ ಅಂದ್ರೆ ಮಮ್ಮಿ ವಿಡಿಯೋಸ್ ನ ನೋಡ್ತಿದ್ದಾರೆ ಲಕ್ಷ್ಮಿ ಕುಟುಂಬದಲ್ಲಿ ಬುಜ್ಜಿ ಬೇಬಿ ಯಾವ ಯಾವ ವಿಡಿಯೋದಲ್ಲಿ ಇದ್ದಾರೆ ಅದನ್ನ ಮಮ್ಮಿ ಪ್ಲೇ ಮಾಡ್ತಿದ್ದಾರೆ ಸೋ ಬುಜ್ಜಿ ಬೇಬಿ ಅದನ್ನ ತುಂಬಾ ಕಾನ್ಸಂಟ್ರೇಟ್ ಮಾಡಿ ನೋಡ್ತಿದ್ದಾರೆ ನನಗೂ ತೋರಿಸ್ತಾ ಇದ್ರು ಮಧ್ಯ ಮಧ್ಯ ಎಲ್ಲಾ ಚೇಂಜ್ ಮಾಡಿಬಿಡ್ತಾ ಇದ್ರು ನಂತರ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ರು ಅಲ್ಲಿ ಬುಜ್ಜಿ ಬೇಬಿ ಇರೋದ್ರಿಂದ ಅಲ್ಲಿ ಏನಾದರೂ ಮಮ್ಮಿ ಕೇಳಿದಾಗ ಅವನು ಆನ್ಸರ್ ಮಾಡಿದ್ರೆ ಇಲ್ಲೂ ಕೂಡ ಅದೇ ಆನ್ಸರ್ ನ ಮಾಡ್ತಿದ್ದ ಬುಜ್ಜಿ ಬೇಬಿ ಹಾ ಹೂ ಅನ್ಕೊಂಡಲ್ಲ
ಆಮೇಲೆ ವಿಡಿಯೋಸ್ ಎಲ್ಲ ನೋಡಿ ಬುಜ್ಜಿ ಬಿಬಿ ಫ್ರೆಶ್ ಕೂಡ ಆದ್ರು. ವಿಶು ಒಂದು ಕುರಿಮರಿನ ತಗೊಂಡು ಬಂದಿದ್ದಾನೆ, ಅಂದರೆ ಇಲ್ಲೇ ನಮ್ಮ ಪಕ್ಕದಲ್ಲೇ ಇದೆ, ಅದನ್ನು ತಗೊಂಡು ಬಂದಿದ್ದಾನೆ. ಬುಜ್ಜಿ ಬೇಬಿ ಆಟಾಡಿದ್ದು ಅದನ್ನೆಲ್ಲ ಹಿಡ್ಕೋತಾನೆ, ಕಿವಿ ಹಿಡ್ಕೊಂಡೆಲ್ಲ ಇಳಿಯೋಕೆ ಹೋಗ್ತಾನೆ. ವಿಶು ತುಂಬಾ ಟ್ರೈ ಮಾಡ್ದ ಬಾಬುಜಿ ಬಾಬುಜಿ ಅಂತ, ಬಟ್ ಅವ್ನು ಬರ್ತಿಲ್ಲ. ಯಾಕಂದರೆ ಸೋಫಾದು ಕೆಳಗಡೆ ಬಿದ್ದೋಗಿತ್ತು, ಅದನ್ನು ರೆಡಿ ಮಾಡ್ತಿದ್ದ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಟಾಡ್ಸೋಕೆ ಹೋಗ್ತಾನೆ. ಮಾಮ ನೀನು ಹಿಡ್ಕೋಬೇಡ, ನಾನೇ ಹಿಡ್ಕೋತೀನಿ ಅಂದ್ಕೊಂಡು ಆಟ ಮಾಡ್ತಿದ್ದ. ಸೊ ಬಿಟ್ಬಿಟ್ಟು ಬಂದ್ಬಿಟ್ಟ. ಇದೆಲ್ಲ ಆದಮೇಲೆ ಒಂದು ಆಯಿಲ್ನ ರೆಡಿ ಮಾಡ್ತಿದ್ದಾರೆ ಮಮ್ಮಿ. ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಆಯಿಲ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾವುದೇ ರೀತಿಯ ಡ್ಯಾಂಡರ್ಫ್ ಆಗಿರ್ಬೋದು, ನಿಮ್ಮ ಕೂದಲಲ್ಲಿ ಯಾವುದೇ ರೀತಿಯ ಡಸ್ಟ್ ಇದೆ, ಮತ್ತು ನಮಗೆ ಹೇರ್ ಗ್ರೋತ್ ಆಗಬೇಕು, ರೀಗ್ರೋತ್ ಆಗಬೇಕು, ತುಂಬಾ ಸೊಂಪಾಗಿರಬೇಕು, ಈ ಥರ ಎಲ್ಲ ಅಂದ್ಕೊಂಡಿದ್ರೆ ನೀವು ಇದನ್ನು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗೂ ಬರುತ್ತೆ. ನಾನು ಕಂಪ್ಲೀಟಾಗಿ ಏನು ತೋರಿಸಿಲ್ಲ, ಬಿಕಾಸ್ ಲಕ್ಷ್ಮಿ ಕುಟುಂಬದಲ್ಲಿ ಕಂಪ್ಲೀಟಾಗಿ ನಿಮಗೆ ವೀಡಿಯೋ ಸಿಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಲಕ್ಷ್ಮಿ ಕುಟುಂಬನ ವಿಸಿಟ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ಗಳಿದೆ. ಇಲ್ಲಿ ವೆರೈಟಿ 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 ಎಲ್ಲ ಇದೆ. ಏನು ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಇವಾಗ. ಬೇವಿನ ಸೊಪ್ಪಿದೆ, ಕರಿಬೇವಿದೆ, ವೀಳ್ಯದೆಲೆ ಇದೆ, ಬ್ರಾಹ್ಮಿ ಆಯಿಲ್ ಇದೆ, ದಾಸವಾಳದ ಹೂವು ಇದೆ, ದಾಸವಾಳದ ಎಲೆ ಇದೆ, ಬೆಟ್ಟದ ನಲ್ಲಿಕಾಯಿ ಇದೆ, ಈರುಳ್ಳಿ, ಅಲೋವೆರಾ ಎಲ್ಲವೂ ಕೂಡ ತಗೊಂಡಿದ್ದಾರೆ. ಮತ್ತೆ ತಲೆನೋವು ಬರ್ತಾ ಇದೆ, ನಾವು ತಲೆನೋವು ಕೂಡ ಹೋಗುತ್ತೆ ಈ ಎಣ್ಣೆಯಿಂದ. ಸೊಪ್ಪುಗಳು ಕೂಡ ಹಾಕ್ತೀನಿ, ನಾನು ಏನೆಲ್ಲ ಸೊಪ್ಪು ಹಾಕ್ತಿದ್ದೀನಿ ಅಂತ ನೋಡ್ಬೋದು. ಎಳ್ಳೆಣ್ಣೆನ ಹಾಕೊಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ, ಎಳ್ಳೆಣ್ಣೆ ಹರಳೆಣ್ಣೆ ಅಲ್ಲ, ಎಳ್ಳೆಣ್ಣೆ. ನೀವು ಬೇಕು ಅಂದರೆ ಹರಳೆಣ್ಣೆ ಯೂಸ್ ಮಾಡ್ತೀವಿ, ಏನಾದ್ರು ಹರಳೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು, ಏನಿಲ್ಲ. ಅಂದರೆ ಕಂಪಲ್ಸರಿ ನೀವು ಎಳ್ಳೆಣ್ಣೆ ಮಿಕ್ಸ್ ಮಾಡಲೇಬೇಕಾಗುತ್ತೆ. ಎಳ್ಳೆಣ್ಣೆಯಲ್ಲಿ ಏನೆಲ್ಲ ಇದೆ ಅಂತಂದರೆ ಅದು ತುಂಬ ತಂಪು ಎಳ್ಳೆಣ್ಣೆ ಬಂದು, ಹಾಗಾಗಿ ಕೂದಲಿಗೆ ನಾವು ಎಳ್ಳೆಣ್ಣೆ ಹಾಕೋದ್ರಿಂದ ತಲೆಗೆಲ್ಲ ತಲೆನೋವೆಲ್ಲ ಬರುತ್ತೆ ನೋಡಿ, ಈಗಿಂದ ಅದು ಕಡಿಮೆ ಆಗುತ್ತೆ. ಮತ್ತೆ ಬಂದು ಕೂದಲು ಸ್ಮೂತ್ ಆಗುತ್ತೆ. ನಾನು ಬಂದು ದಾಸವಾಳ ತಗೊಂಡಿದ್ದೀನಿ, ಒಂದು ನಾಲ್ಕು ದಾಸವಾಳ ಹೂವನ್ನ ತಗೊಂಡಿದ್ದೀನಿ. ಈ ತರ ಒಂದೇ ಕಲರ್ ನಾಲ್ಕು ತಗೊಂಡಿದ್ದೀನಿ, ಮತ್ತೆ ಈ ಕಲರ್ದು ಎರಡು ತಗೊಂಡು. ನೀವು ಯಾವ ದಾಸವಾಳ ಬೇಕಾದ್ರೆ ಹಾಕ್ಬೋದು, ಬೆಳಿ ದಾಸವಾಳ ಸಿಕ್ಕರೆ ಇನ್ನೂ ಒಳ್ಳೇದು. ಇಲ್ಲಿ ಬೆಳಿ ದಾಸವಾಳ ಇಲ್ಲ, ಅದಕ್ಕೋಸ್ಕರ ನಾನು ಈ ಕಲರ್ ದಾಸವಾಳ ತಗೊಂಡಿದ್ದೀನಿ. ಇದು ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ, ಒಂದೆಲೆ ಸೊಪ್ಪು, ಒಂದೆಲೆ ಬ್ರಾಹ್ಮಿ ಎಲೆ, ಒಂದೆಲೆ ಸೊಪ್ಪು ಅಂತ ಹೇಳ್ತಾರೆ. ಇದನ್ನ ಹಾಕೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ತಲೆನೋವು ಬರ್ತಾ ಇರ್ತಲ್ಲ, ತಲೆನೋವು ಬರೋದು ಕಂಟ್ರೋಲ್ ಆಗುತ್ತೆ, ಮತ್ತೆ ಕೂದಲು ಕೂಡ ಸೊಂಪ ಬೆಳೆಯುತ್ತೆ. ಇದನ್ನ ಬಂದು ನಾನು ಒಂದು ಇಡಿಯಷ್ಟು ತಕೊಂಡು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಸೊಪ್ಪನ್ನ ಬಾಡಿಸ್ಕೊಂಡಿದ್ದೀನಿ. ಸಿ ಬಿ ಎಲೆನ ತಗೊಂಡು ಬಂದು ನಾನು ತೊಳೆದು ಬಿಟ್ಟು ನೀಟಾಗಿ ಸ್ವಲ್ಪ ಎಲ್ಲ ಒರೆಸಿ ನಾನು ಬಾಡಿಸಾಕಿದ್ದೀನಿ. ಎಲೆ ಕಿತ್ಕೊಂಡಿದ್ದೀನಿ ಎಲೆಗಳು, ಅದನ್ನು ಕೂಡ ನಾನು ತೊಳೆದು ಬಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ತುಳಸಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ ದಾಸವಾಳದ ಎಲೆ ಕೂಡ ಹಾಕೊಂಡಿದ್ದೀನಿ. ಎಲ್ಲನೂ ಒಂದೊಂದು ಇಡಿಯಷ್ಟು ಕಿತ್ಕೊಳ್ಬೋದು, ನೀಟಾಗಿ ತೊಳೆದಿಟ್ಕೊಳ್ಬೇಕು. ಇದ್ರ ಇಟ್ಕೊಳಕ್ಕಾಗಲಿಲ್ಲ, ನೀವು ಬಾಡಿಸ್ಕೊಂಡ್ರಿಂದ ಉತ್ತಮ. ಬೇಕು ಅಂದ್ರೆ ನೀವು ಬಾಡಿಸ್ಕೊಂಡ್ರೆ ಬಾಡಿಸ್ಕೊಳ್ಳೋದು ಅಂತಂದ್ರೆ ಒಂದೆರಡು ದಿನ ಮುಂಚೆ ಕಿತ್ಕೊಳ್ಬೋದು, ನೆರಳಲ್ಲಿ ಒಣಗಾಕೊಳ್ಳೋದು. ಬೆಟ್ಟದ ನಲ್ಲಿಕಾಯಿ ಆಮ್ಲ ಅಂತ ಹೇಳ್ತಲ್ಲ, ಆ ನಲ್ಲಿಕಾಯಿ ತಗೊಂಡ್ಬಂದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿಡೋದ್ರಿಂದ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ಏನಾಗುತ್ತೆ, ಬೇಗ ಚೆನ್ನಾಗಿ ಬೆಂದು ಮತ್ತೆ ರಸ ಬಿಟ್ಕೊಡುತ್ತೆ. ಯಾಕಂದ್ರೆ ತಲೆಯಲ್ಲಿ ಡ್ಯಾಂಡ್ರಫ್ ಇರುತ್ತೆ, ಒಬ್ರಿಗೆ ಗುಳ್ಳೆಗಳ ತರ ಆಗ್ತಿರ್ತಲ್ಲ, ಇದೆಲ್ಲ ಹೋಗುತ್ತೆ ಬೇವು ಸೊಪ್ಪಿಂದ ಬಂದು. ಇವಾಗ ಏನು ಎಣ್ಣೆನ ಹಾಕಿದ್ರು ಮಮ್ಮಿ, ಆ ಎಣ್ಣೆ ಚೆನ್ನಾಗಿ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಇಲ್ಲಿಗೆ ಮೆಂತ್ಯನ ಸೇರಿಸ್ತಾ ಇದ್ದಾರೆ. ಮೆಂತ್ಯ ನಮ್ಮ ತಲೆಗೆ ಹಾಕೋದ್ರಿಂದ ತುಂಬಾ ತಂಪು, ಯಾವುದೇ ರೀತಿಯ ಡ್ಯಾಂಡರ್ಫ್ ಇರಲಿ, ಡಸ್ಟ್ ಇರಲಿ, ಅದು ರಿಮೂವ್ ಆಗಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ನ ಮಾಡುತ್ತೆ. ಮತ್ತು ಸಾಸಿವೆನ ಕೂಡ ಹಾಕ್ತಾ ಇದ್ದಾರೆ. ಸಾಸಿವೆಯಲ್ಲಿ ಬಂದು ಆಯುರ್ವೇದಿಕ್ ಗುಣ ತುಂಬಾ ಇರೋದ್ರಿಂದ ನಮ್ಮ ಹೇರ್ ಚೆನ್ನಾಗಿರೋದಕ್ಕೆ ಇದು ಹೆಲ್ಪ್ನ ಮಾಡುತ್ತೆ. ಮತ್ತು ನೆಲ್ಲಿಕಾಯಿ, ಈರುಳ್ಳಿ ಇವೆರಡನ್ನೂ ಕೂಡ ಸೇರಿಸ್ತಾ ಇದ್ದಾರೆ. ಈ ಆಮ್ಲ ಅಂತ ಏನು ಹೇಳ್ತೀವಿ ಇದು, ಮತ್ತು ಈರುಳ್ಳಿ, ಇದರಿಂದ ಕೂಡ ನಮ್ಮ ಕೂದಲು ತುಂಬ ಸೊಂಪಾಗಿ ಬೆಳೆಯುತ್ತೆ. ಮತ್ತು ದಾಸವಾಳದ ಹೂವು, ದಾಸವಾಳದೆಲೆ, ವೀಳ್ಯದೆಲೆ, ಸೀಬೆ ಎಲೆ, ಬೇವಿನ ಸೊಪ್ಪು, ಕರಿಬೇವು ಇವೆಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಬಾಯ್ಲ್ ಮಾಡಬೇಕು. ಎಲ್ಲಿವರೆಗೆ ಬಾಯ್ಲ್ ಮಾಡಬೇಕು ಅಂದರೆ ಇದರ ಕಲರ್ ಎಲ್ಲ ಟರ್ನ್ ಆಗಿ ಇದರಲ್ಲಿರುವಂಥ ಅಂಶಗಳು ರಸ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಓಕೆ, ಇವಾಗ ಇದಾಗಿದೆ. ಇವಾಗ ಇದನ್ನ ಸ್ಟೀರ್ ಮಾಡ್ಕೋತಾ ಇದ್ದೀವಿ, ಬಿಕಾಸ್ ನಾವು ಸ್ಟೋರ್ ಮಾಡಿ ಇಡಬೇಕಲ್ಲ, ಇದನ್ನು ಹಾಗೆ ಇಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದು ಸ್ಟ್ರೈನರ್ನ ಸಹಾಯದಿಂದ ಇದನ್ನು ಸೋರಿಸ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು
ಫುಲ್ ಕಂಪ್ಲೀಟ್ ಆಗಿ ಇದು ಬೆಂದಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದು ನಾವು ಇವಾಗ ಸೆಪರೇಟ್ ನ ಮಾಡ್ಕೊತಾ ಇದ್ವಿ ಇದನ್ನ ಇವಾಗ ಆರೋದಕ್ಕೆ ಅಂತ ಬಿಟ್ಟಿದ್ದಾರೆ ಇನ್ನೊಂದು ಸೈಡ್ ಅಲ್ಲಿ ನಾನು ಒಂದು ಕ್ವಿಕ್ ಆಗಿ ಒಂದು ರೆಸಿಪಿನ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇಲ್ಲಾಂದ್ರೆ ತೋರಿಸೋದಿಲ್ಲ ಇವಾಗ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಬ್ಯಾಟಲ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನಿಮಗೆ ಇಡ್ಲಿ ಬ್ಯಾಟರ್ ಉಳಿತಾ ಇಲ್ಲಾಂದ್ರೆ ದೋಸೆ ಮಾಡಿ ಸಂಪಣ ಎಲ್ಲ ಉಳಿದಿದೆಯಾ ಅದನ್ನು ಕ್ವಿಕ್ ಆಗಿ ಒಂದು ರೆಸಿಪಿ ಸ್ನ್ಯಾಕ್ ರೀತಿ ಮಾಡ್ಬೋದು ಅದೇನಪ್ಪ ಅಂತಂದರೆ ಅಲ್ಲಿಗೆ ಸ್ವಲ್ಪ ಕಡಲೆ ಹಿಟ್ಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಅಚ್ಚಕಾರದ ಪುಡಿ ಸ್ವಲ್ಪ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಕಾದಿದ ಎಣ್ಣೆಗೆ ಕರಿಯೋದ್ರಿಂದ ತುಂಬಾ ಚೆನ್ನಾಗಿ ಒಂದು ಸ್ನ್ಯಾಕ್ ರೆಡಿ ಆಗುತ್ತೆ ಈ ಸ್ನ್ಯಾಕ್ಸು ತುಂಬಾ ಇಷ್ಟ ಆಯಿತು ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಮಾಡಿದಾಗ ನಿಮ್ಮ ಜೊತೆ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಮತ್ತು ಇಲ್ಲಿ ಎಣ್ಣೆ ಕೂಡ ಕಂಪ್ಲೀಟಾಗಿ ಆರಿದೆ ಇದನ್ನು ನಾನು ಬೇರೆ ಒಂದು ಸ್ಟೋರ್ ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೊಂದು ಸೈಡಲ್ಲಿ ಇದು ಚೆನ್ನಾಗಿ ಕುಕ್ ಆಗ್ತಿದೆ ಆಲ್ಮೋಸ್ಟ್ ಬೇಗನೆ ಆಗಿಬಿಡುತ್ತೆ ಇದು ಕಲರ್ ಕೂಡ ಟರ್ನ್ ಆಗಿ ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ಕಾಗಿ ಆಗುವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಟೀ ಕಾಫಿ ಜೊತೆ ಈ ಚಳಿ ಟೈಮಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಫೈನಲಿ ಸ್ನ್ಯಾಕ್ಸ್ ರೆಡಿ ಆಗಿದೆ ಟೊಮೆಟೊ ಕೆಚಪ್ ಕೂಡ ಹಾಕಿ ಇಟ್ಟಿದ್ದೀನಿ ಇವಾಗ ಏನಪ್ಪ ಅಂತಂದರೆ ನಮ್ಮ ಬುಜ್ಜಿ ಆಟ ಆಡೋದಕ್ಕೆ ಹೋಗಿದ್ದಾರೆ ಸೊ ಅವರು ಬರ್ತಾರೆ ಇವಾಗ ಕರೆದಿದ್ದೀನಿ ಬಂದಮೇಲೆ ಏನು ಮಾಡ್ತಾರೆ ಫಸ್ಟು ಬುಜ್ಜಿನೇ ತೊಗೊಂಡು ತಿಂತಾರಾ ಇಲ್ವಾ ಅಂತ ನೀವೇ ನೋಡಿ ಬುಜ್ಜಿಗೆ ಈ ಥರ ಸ್ನ್ಯಾಕ್ಸ್ ಎಲ್ಲ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತಾಗುತ್ತೆ ಬುಜ್ಜಿಗೆ ಸ್ನ್ಯಾಕ್ಸ್ ಆಗಿರ್ಬೋದು ಆ್ಯಂಡ್ ಟೊಮೆಟೊ ಸಾಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ ಇವಾಗ ಬುಜ್ಜಿ ಬೇಬಿ ಹೊರಗಡೆಯಿಂದ ಬರ್ತಿದ್ದಾರೆ ಬಂದಿದ ತಕ್ಷಣ ನನ್ನ ನೋಡೋದಿಲ್ಲ ಸಡನ್ ಸ್ನ್ಯಾಕ್ಸ್ನ ಎತ್ಕೊಂಡು ಟೊಮೆಟೊ ಸಾಸ್ಗಂತೂ ಡಿಪ್ ಮಾಡಲೇಬೇಕು ಇಲ್ಲಾಂದರೆ ಸಮಾಧಾನನೇ ಆಗೋದಿಲ್ಲ ಈವ್ನಿಂಗ್ ಆಗಿರೋದ್ರಿಂದ ಸ್ನ್ಯಾಕ್ಸ್ ಕೂಡ ತಿಂದಾಯಿತು ಆ್ಯಂಡ್ ಬೋರ್ ಆಗ್ತಾಯಿತ್ತು ಮನೆಯಲ್ಲಿ ಹಾಗಾಗಿ ನಾನು ಬುಜ್ಜಿ ವಿಶು ಮೂರು ಜನನೂ ಒಂದು ಡ್ರೈವ್ ಹೋಗ್ಬರೋಣ ಸಿಂಪಲ್ ಆಗಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ರತ್ನಾಪುರಿ ಹತ್ತಿರ ಸೊ ನಮ್ಮ ರತ್ನಾಪುರಿಗೆ ಹೋಗ್ಬೇಕಾದ್ರೆ ಕೆರೆ ಸಿಗುತ್ತೆ ಒಳ್ಳೆ ನೇಚರ್ ಎಲ್ಲ ಇದೆ ಮತ್ತು ಸಖತ್ತು ಈವ್ನಿಂಗ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೂಲ್ ಆಗಿದೆ ಹೋಗ್ತಾ ಇದ್ರೆ ಹೀಗೆ ಟ್ರಾವೆಲ್ ಮಾಡೋಣ ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಒಂದು ಡ್ರೈವ್ ಹೋಗ್ಬರೋಣ ಬುಜ್ಜಿಗೂ ಬೋರ್ ಆಗಿರುತ್ತೆ ಅಲ್ವಾ ಮನೆಯಲ್ಲೇ ಇದ್ದು ಸೊ ಹೋಗ್ತಾ ಇದ್ದೀವಿ
ಈ ಕೆರೆ ಏನು ಕಾಣಿಸ್ತಿದೆ, ಈಗ ಒಂದು 10-15 ಡೇಸ್ ಬ್ಯಾಕ್ ತುಂಬಾನೇ ಮಳೆ ಬಂತು, ಆವಾಗ ಕಂಪ್ಲೀಟ್ ಆಗಿ ಕೆರೆ ತುಂಬಿ ಫುಲ್ ಫಿಶ್ ಎಲ್ಲ ಸಿಕ್ಕಾಪಡೆ ಜಾಸ್ತಿ ಆಗಿಬಿಟ್ಟಿತ್ತು. ಆಗ ಜನಗಳು ಬೇರೆ ಕಡೆಯಿಂದ ಬಂದು ನೋಡ್ತಾ ಇದ್ರು ಕೆರೆ ತುಂಬಿರೋದನ್ನ. ಮತ್ತೆ ಒಂದಷ್ಟು ದಿನ ಬ್ಲಾಗ್ ಕೂಡ ಮಾಡಿಬಿಟ್ಟಿದ್ರು. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಕೂಡ ಆಯಿತು, ಮನೆಗೆ ಹೋಗಿ ಅಡುಗೆ ಮಾಡಿದ್ವಿ, ಮತ್ತೆ ಅಲ್ಲೆಲ್ಲ ಹೋಗಿ ಗೋಬಿ ಮಂಚೂರಿ ಎಲ್ಲ ತಿನ್ಕೊಂಡು ಬಂದ್ವಿ, ಕ್ಯಾಪ್ಚರ್ ಮಾಡಲಿಲ್ಲ ಅಷ್ಟೇನೆ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.